ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನನ್ನ ಚಾನಲ್ ಮೂಲಕ ಚಾನಲ್ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೋಸ್ಕರ ಒಂದಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಮಾಹಿತಿಗಳನ್ನು ನನ್ನ ಚಾನಲ್ ಮೂಲಕ ನೀಡಬೇಕು ಅಂತೇಳಿ ಭಾಳಷ್ಟು ಜನ ಸ್ಪರ್ಧಾ ಮಿತ್ರರು ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, SDC ಆಗಿರ್ಬೋದು, FDC, PDO, PSI, ಈ ಥರದ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಾಮಾನ್ಯ ಅಧ್ಯಯನದ ಪತ್ರಿಕೆಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಸಂವಿಧಾನ, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಅಧ್ಯಯನದ ಪತ್ರಿಕೆಯಲ್ಲಿ 10 ಅಂಕಗಳಿಗೆ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿವರಣಾತ್ಮಕವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮೊದಲ ಈ ಒಂದು ವಿಡಿಯೋದಲ್ಲಿ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಂದು ವಿವರಣೆಯನ್ನು ನೀಡುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಕೂಡ ಮಾಡಲಿದ್ದೇನೆ. ಮೊದಲಿಗೆ ಸಂವಿಧಾನದ ಅರ್ಥ ಏನಪ್ಪ ಅಂದರೆ, ಇಡೀ ರಾಷ್ಟ್ರವನ್ನು ಒಂದು ಚೌಕಟ್ಟಿನಲ್ಲಿ ಹೇಗೆ ನಿಯಂತ್ರಿಸಬೇಕು ಎಂದು ತಿಳಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಂವಿಧಾನ ಅಂತೇಳಿ ಕರಿತೀವಿ. ಅಂದರೆ ಇಡೀ ರಾಷ್ಟ್ರವನ್ನು ಒಂದು ಚೌಕಟ್ಟಿನೊಳಗಡೆ ಹೇಗೆ ನಿಯಂತ್ರಿಸಬೇಕು, ಆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಕಟ್ಟಳೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದನ್ನು ಸಂವಿಧಾನ ಅಂತೇಳಿ ಕರಿತೀವಿ. ಈ ಭಾರತಕ್ಕೆ ಈ ಸಂವಿಧಾನ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದನ್ನು ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸ್ಸು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳ ಹಿನ್ನೆಲೆಯಲ್ಲಿ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗುತ್ತೆ. ಅಂದರೆ ಈ ಒಂದು ಭಾರತದ ಸಂವಿಧಾನ ರಚನೆಗೆ ಶಿಫಾರಸು ಮಾಡಿದ ಸಮಿತಿಗಳಾವುವು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ಬೋದು. ಆಗ ಮೋತಿಲಾಲ್ ನೆಹರು ಸಮಿತಿ ಹಾಗೂ ಕರಾಚಿ ಕಾಂಗ್ರೆಸ್ ಅಧಿವೇಶನದ ನಿರ್ಣಯಗಳು ಅಂತೇಳಿ ಬರೀಬೇಕಾಗತ್ತೆ. ನಂತರ ಈ ಸಂವಿಧಾನ ರಚನಾ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಈ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಡಿಸೆಂಬರ್ 9, 1946 ಮೊದಲ ಸಭೆ ನಡೆಯುತ್ತೆ. ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ ಹೇಳಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಆ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ, ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು ಅಥವಾ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಸಚ್ಚಿದಾನಂದ ಸಿನ್ಹಾ ಆಗಿದ್ದರು. ಅವರ ನೇತೃತ್ವದಲ್ಲಿ ಡಿಸೆಂಬರ್ 9, 1946 ಮೊದಲ ಸಭೆ ನಡೆಯುತ್ತೆ. ಈ ಸಂವಿಧಾನ ರಚನಾ ಸಭೆ ಎರಡನೇ ಸಭೆ ಡಿಸೆಂಬರ್ 11, 1946 ಅಂದರೆ 2 ದಿನ ಗ್ಯಾಪಲ್ಲಿ ನಡೆಯುತ್ತೆ. ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ಬಾಬು ರಾಜೇಂದ್ರ ಪ್ರಸಾದ್ರವರು ವಹಿಸ್ಕೊಳ್ತಾರೆ. ಇವರು ಮುಂದೆ ಇಡೀ ಸಂವಿಧಾನ ರಚನೆ ಆಗುವವರೆಗೂ ಕೂಡ ಈ ಸಂವಿಧಾನ ರಚನಾ ಸಭೆಯ ಒಂದು ಶಾಶ್ವತ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಈ 2 ಪಾಯಿಂಟ್ಗಳು ಯಾವುದು, ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ದರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಈ ಥರದ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕಂಥದ್ದಕ್ಕೆ ನೀವು ಶಕ್ತರಾಗ್ತೀರಿ. ನಂತರ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದಂಥ ಪ್ರಮುಖರು ಅಂತ ಅಂದರೆ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಸುಚೇತ ಕೃಪಲಾನಿ, ಸರೋಜಿನಿ ನಾಯ್ಡು, ಕೆಂಗಲ್ ಹನುಮಂತಯ್ಯ, ಸಿ ರಾಜಗೋಪಾಲಾಚಾರಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, KM ಮುನ್ಷಿ ಮುಂತಾದವರು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದಂಥ ಒಬ್ಬ ಪ್ರಮುಖ ನಾಯಕರಾಗಿರ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು, ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಕರ್ನಾಟಕದ ನಾಯಕರುಗಳು ಯಾರಾಗಿದ್ದರು ಅಂತೇಳಿ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ಬೋದು. ಆಗ ಕರ್ನಾಟಕದ ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ತೇಕೂರು ಸುಬ್ರಹ್ಮಣ್ಯಂ ಮುಂತಾದವರು ಈ ಕರ್ನಾಟಕದಿಂದ ಭಾಗವಹಿಸಿದ್ದಂಥ ಪ್ರತಿನಿಧಿಗಳು ಆಗಿರ್ತಾರೆ. ಇದಾದ ನಂತರದಲ್ಲಿ ಈ ಒಂದು ಸಂವಿಧಾನ ಕರಡು ಸಮಿತಿಗಳನ್ನು ರಚನೆಯನ್ನು ಮಾಡಲಾಗುತ್ತೆ. ಈ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಅನೇಕ ಸಮಿತಿಗಳನ್ನು ನೇಮಕ ಮಾಡಲಾಗತ್ತೆ. ಮೂಲಭೂತ ಹಕ್ಕುಗಳ ಸಮಿತಿ, ಸಂವಿಧಾನ ಕರಡು ಸಮಿತಿ ಮತ್ತು ಕರ್ತವ್ಯಗಳ ಏನೇನಿರಬೇಕು, ರಾಜ್ಯ ನಿರ್ದೇಶಕ ತತ್ವಗಳು ಏನೇನಿರಬೇಕು ಮತ್ತು ಯಾವೆಲ್ಲೆಲ್ಲಿ ಯಾವ್ಯಾವ ಸಂವಿಧಾನವನ್ನು ನಾವು ಅಧ್ಯಯನ ಮಾಡಬೇಕು, ಈ ರೀತಿ ಅನೇಕ ಸಮಿತಿಗಳನ್ನು ನೇಮಕ ಮಾಡಲಾಗತ್ತೆ. ಅದರ ಬಗ್ಗೆ ನಾನು ಮುಂದಿನ ಹೇಳ್ತೀನಿ. ಆ ಎಲ್ಲ ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದಂಥದ್ದು ಸಂವಿಧಾನ ಕರಡು
ಸಮಿತಿ. ನಮಗೆ ಗೊತ್ತಿರೋ ರೀತಿಯಲ್ಲಿ ಈ ಒಂದು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ನಂತರ ಇದರ ಸದಸ್ಯರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ವಿ ಟಿ ಕೃಷ್ಣಮಾಚಾರಿ, ಕೆ ಎಂ ಮುನ್ಷಿ ಮುಂತಾದವರು ಈ ಒಂದು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಸಂವಿಧಾನ ರಚನೆ. ಈ ಒಂದು ಸಂವಿಧಾನ ಇಡೀ ಏನು ರಚನೆ ಆಗುತ್ತೆ, ಈ ಸಂದರ್ಭದಲ್ಲಿ ಸುಮಾರು 145 ಸಭೆಗಳನ್ನು ಮಾಡಲಾಗುತ್ತೆ. ನಂತರ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಸಮಯ ಎಷ್ಟು ಅಂತೇಳಿ ಕೂಡ ಪ್ರಶ್ನೆ ಬರ್ಬೋದು. ಆಗ 2 ವರ್ಷ 11 ತಿಂಗಳು 18 ದಿನ ತೆಗೆದುಕೊಳ್ಳುತ್ತು ಭಾರತದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ. ನಂತರ ಈ ಒಂದು ಸಂವಿಧಾನವನ್ನು ಅಂಗೀಕಾರ ಮಾಡಿದ್ದು, ಇಲ್ಲಿ 2 ಪ್ರಶ್ನೆಗಳು ಬರ್ತವೆ. ಸಂವಿಧಾನ ಅಂಗೀಕಾರವಾದ ದಿನ, ಮತ್ತೊಂದು ಸಂವಿಧಾನ ಜಾರಿಗೆ ಬಂದ ದಿನ. ಇವೆರಡನ್ನು ಕೂಡ ಸ್ಪರ್ಧಾರ್ಥಿಗಳು ಗಮನಿಟ್ಟು ತಿಳ್ಕೋಬೇಕು. ಸಂವಿಧಾನ ಅಂಗೀಕಾರ ಆಗಿದ್ದು ನವಂಬರ್ 26, 1949 ಅಂಗೀಕಾರ ಆಗುತ್ತೆ. ಅದಾದ ನಂತರದಲ್ಲಿ ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬರುತ್ತೆ. ನವಂಬರ್ 26, 1949 ಇದು ಅಂಗೀಕಾರಗೊಂಡ್ರೂ ಕೂಡ ಜಾರಿಗೆ ಬರಲು ಇಷ್ಟೊಂದು ಸಮಯ ಏನಕ್ಕೆ ತೆಗೆದುಕೊಳ್ಳುತ್ತು? ಯಾಕೆ ಜನವರಿ 26, 1950 ಯಾಕೆ ಆ ದಿನವನ್ನು ನಿಗದಿಪಡಿಸಲಾಯಿತು ಅನ್ನೋದಕ್ಕೆ ಕಾರಣ, 1930 ಜನವರಿ 26 ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು ಅಂಗೀಕರಿಸಿತ್ತು. ತಮಗೆ ಗೊತ್ತಿದೆ ಕಾಂಗ್ರೆಸ್ ಅಧಿವೇಶನಗಳು ಅಂತೇಳಿ ಬರುತ್ತವೆ, ಅದರಲ್ಲಿ 1930 ಜನವರಿ 26 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬತಕ್ಕಂಥ ಘೋಷಣೆಯನ್ನು ಕೂಗಿರ್ತಾರೆ. ಅಂದರೆ ಭಾರತಕ್ಕೆ ಪೂರ್ಣ ಪ್ರಮಾಣದ ಸ್ವರಾಜ್ಯ ಬೇಕು ಎಂಬತಕ್ಕಂಥದ್ದು ಆ ಒಂದು ಅಧಿವೇಶನದ ಮೂಲ ಒಂದು ಘೋಷಣೆ ಆಗಿರುತ್ತೆ. ಅದರ ಒಂದು ಸವಿ ನೆನಪಿಗೋಸ್ಕರ ಜನವರಿ 26, 1950 ಕೂಡ ಕಾಯ್ತಾರೆ. ಇದಾದ ನಂತರದಲ್ಲಿ ಈ ಒಂದು ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಒಂದು ಪ್ರಶ್ನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಸಂವಿಧಾನ ರಚನಾ ಸಮಿತಿಯ ಮುಖ್ಯ ಸಲಹೆಗಾರರು ಯಾರಾಗಿದ್ದರು ಅಂತೇಳಿ. ಸಂವಿಧಾನ ರಚನಾ ಸಮಿತಿಯ ಮುಖ್ಯ ಸಲಹೆಗಾರರಾಗಿ ಬಿ ಎನ್ ರಾವ್, ಇವರು ಕರ್ನಾಟಕದವರು, ಬೆನಗಲ್ ನರಸಿಂಗ ರಾವ್ ಅಂತೇಳಿ. ಸಂವಿಧಾನ ರಚನಾ ಸಮಿತಿಯ ಮುಖ್ಯ ಸಲಹೆಗಾರರಾಗಿರ್ತಾರೆ. ಮುಂದೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತೇಳಿ ಕರಿತೀವಿ. ಇಡೀ ಭಾರತದ ಸಂವಿಧಾನದ ಆತ್ಮ ಅಂತಲೂ ಕೂಡ ನಾವು ಕರಿತೀವಿ ಯಾವುದನ್ನು, ಪ್ರಸ್ತಾವನೆಯನ್ನು. ಅಂದರೆ ಇಡೀ ಭಾರತದ ಸಂವಿಧಾನದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ಮುಖ್ಯವಾದಂಥ ಅಂಶಗಳನ್ನು ಆ ಪ್ರಸ್ತಾವನೆಯಲ್ಲಿಯೇ ನೀಡಲಾಗಿದೆ. ಹಾಗಾಗಿ ಈ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆ ಏನಿದೆ ಇದನ್ನು ಸಂವಿಧಾನದ ಒಡವೆ ಅಂತೇಳಿ ಕರೀತಾರೆ. ಕೆ ಎಂ ಮುನ್ಷಿ ಅವರು ಇದನ್ನು ರಾಜಕೀಯ ಜಾತಕ ಅಂತೇಳಿ ಕೂಡ ಕರೀತಾರೆ. ಅಂದರೆ ಸಂವಿಧಾನದ ರೂಪರೇಷೆ, ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವೇ ಪೂರ್ವ ಪೀಠಿಕೆ. ಹಾಗಾದರೆ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ಇರತಕ್ಕಂಥ ಅಂಶಗಳು ಏನೇನು ಅಂತಕ್ಕಂಥದ್ದನ್ನು ನೋಡೋಣ. ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ, ನಾವು ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26 ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಇಲ್ಲಿ ಇದನ್ನು ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಪದಗಳು ಯಾವ್ಯಾವು? ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಈ ಪದಗಳ ಅಲ್ಲದೆ ಬೇರೆ ಯಾವುದಾದರೂ ಒಂದು ಪದವನ್ನು ನೀಡಿ ಪ್ರಸ್ತಾವನೆಯಲ್ಲಿ ಇಲ್ಲದೇ ಇರತಕ್ಕಂಥ ಪದ ಯಾವುದು, ಅಥವಾ ಬೇರೆ ಪದಗಳ ಜೊತೆಯಲ್ಲಿ ಈ ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ ಪೀಠಿಕೆಯಲ್ಲಿ ಅಥವಾ ಪ್ರಸ್ತಾವನೆ ಇರತಕ್ಕಂಥ ಪದಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಕೇಳ್ತಾರೆ. ಹಾಗಾಗಿ ಈ ಪದಗಳನ್ನು ಭಾಳ ಗಮನವಿಟ್ಟು ತಾವು ನೋಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಈ
ಸಮಾಜವಾದಿ, ಸಮಾಜವಾದಿ ಎಂಬತಕ್ಕಂಥ ಪದ ಆ ಪ್ರಾರಂಭದಲ್ಲಿ ಏನು ಸಂವಿಧಾನವನ್ನು ಅಂಗೀಕಾರ ಮಾಡಲಾಯಿತು ಆ ಪ್ರಾರಂಭದಲ್ಲಿ ಈ ಸಮಾಜವಾದಿ ಎಂಬತಕ್ಕಂಥ ಪದ ಇರಲಿಲ್ಲ. 1976 ಸಂವಿಧಾನದ 42 ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಈ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾರೆ. ಅಂದರೆ ಸಮಾಜ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಎಂಬ ಪದವನ್ನು 1800 ಸೇರಿಸಲಾಯಿತು ಅಂತ ಕೇಳಿದರೆ 1976 ಅಥವಾ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು 42 ತಿದ್ದುಪಡಿ. ಈ ಥರದ ಅಂದರೆ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ರೀತಿ ಮತ್ತು ನಮ್ಮ ವಾರ್ಷಿಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ರೀತಿಗೆ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈ ಥರದ ಸಣ್ಣ ಸಣ್ಣ ಅಂಶಗಳ ಕಡೆಗೂ ಕೂಡ ಗಮನವನ್ನು ನೀಡಬೇಕು. ಸಮಾಜವಾದಿ ಎಂಬತಕ್ಕಂಥ ಪದ ಅಥವಾ ನಂತರದ ದಿನದಲ್ಲಿ ಪ್ರಸ್ತಾವನೆಗೆ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ನಂತರದ ದಿನದಲ್ಲಿ ಸೇರಿದಂಥ ಪದ ಯಾವುದು? ಸಮಾಜವಾದಿ. ಈ ಸಮಾಜವಾದಿ ಎಂಬತಕ್ಕಂಥ ಪದವನ್ನು 1800 ಸೇರಿಸಲಾಯಿತು? 1976. 1976 ಭಾರತದ ಸಂವಿಧಾನಕ್ಕೆ ಆದಂಥ ತಿದ್ದುಪಡಿ 1 ಕೇಳ್ಬೋದು, 42 ತಿದ್ದುಪಡಿ. ಈ ರೀತಿ ಸಣ್ಣ ಸಣ್ಣ ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಅಂದರೆ ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಷ್ಟ್ರ ಅಲ್ಲ ಅಂತೇಳಿ ಇದನ್ನು ಮುಂದಿನ ಅಂಶಗಳಲ್ಲಿ ಇದನ್ನು ವಿವರಣಾತ್ಮಕವಾಗಿ ಹೇಳ್ತೀನಿ. ಇದನ್ನು ಕೂಡ 1976 42 ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬತಕ್ಕಂಥ ಪದವನ್ನು ಸೇರಿಸಲಾಯಿತು. ನಂತರ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಅಂದರೆ ಈ ಗಣರಾಜ್ಯದಲ್ಲಿ ಈ ಬೇರೆ ಬೇರೆ ದೇಶಗಳಲ್ಲಿ ಈ ರಾಜರುಗಳು ಆ ದೇಶದ ಮುಖ್ಯಸ್ಥರಾಗ್ತಾರೆ. ಬಟ್ ನಮ್ಮಲ್ಲಿ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನೇ ನಾವು ನಮ್ಮ ಮುಖ್ಯಸ್ಥರು ಅಂತ ಹೇಳಿ ನಾವು ಒಪ್ಪುವಂತೀವಿ, ಅಂದರೆ ರಾಷ್ಟ್ರಪತಿ. ನಾನಿಲ್ಲಿ ಸಂವಿಧಾನದ ಪೀಠಿಕೆ ಬಗ್ಗೆ ಒಂದೊಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಖವು ಮನಸ್ಸಿನ ಸೂಚಿ ಅಂತ ಹೇಳೋ ರೀತಿಯಲ್ಲಿ ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಮುಖಸೂಚಿಯಾಗಿದೆ. ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಅದು ಸಂವಿಧಾನದ ಪ್ರತಿ ಅನುಚ್ಛೇದಕ್ಕೆ ಸಹಸಂಬಂಧವನ್ನು ಕಲ್ಪಿಸಿಕೊಡುತ್ತದೆ. ಅಂದರೆ ಈಗ ಭಾರತದ ಪ್ರಜೆಗಳಾದ ನಾವು ಎಂಬತಕ್ಕಂಥ ಪದವನ್ನು ಮೊದಲೇ ಬಳಸಿದ್ದಾರೆ. ಅಂದರೆ ಎಂಬ ಪದ ಇದು ನಾವೆಲ್ಲರೂ ಆಡಳಿತ, ಮಾರ್ಗದರ್ಶನ ಮತ್ತು ನಮ್ಮ ಜನರನ್ನು ಕಾಪಾಡುವ ಅಧಿಕಾರವನ್ನು ಪಡೆಯುತ್ತೇವೆ ಅಂತ ಅರ್ಥ. ಅಂದರೆ ಇಲ್ಲಿ ಈ ಭಾರತದ ಪ್ರಜೆಗಳಾದ ನಾವು ಅಂದರೆ ಇಲ್ಲಿ ಎಲ್ಲರೂ ಕೂಡ ಅಧಿಕಾರದಿಂದ ಯಾರೂ ಕೂಡ ಮೇಲು ಕೀಳಲ್ಲ, ಪ್ರತಿಯೊಬ್ಬರೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಪ್ರಜೆಗಳಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಸ್ತಾವನೆಯನ್ನು ನಮ್ಮ ಭಾರತ ಸಂವಿಧಾನದ ಆತ್ಮ ಅಥವಾ ಹೃದಯ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಅಂದರೆ ಭಾರತ ಸಂವಿಧಾನದಲ್ಲಿ ಯಾವ ಭಾಗವನ್ನು ಆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯುತ್ತಾರೆ ಅಂದಾಗ ನಾವು ಈ ಪೀಠಿಕೆಯನ್ನು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತೇಳಿ ಕರೀತಾರೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ನೆಕ್ಸ್ಟು ಸಂವಿಧಾನದ ಲಕ್ಷಣಗಳು, ಭಾರತ ಸಂವಿಧಾನದ ಲಕ್ಷಣಗಳು. ಇದು ಲಿಖಿತ ಮತ್ತು ಬೃಹತ್ ಸಂವಿಧಾನ. ಅಂದರೆ ಏನು ಲಿಖಿತ ಅಂದರೆ ಈ ನಮ್ಮ ಸಂವಿಧಾನ ಒಂದು ಬರವಣಿಗೆಯ ರೂಪದಲ್ಲಿದೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೆಲವೊಂದು ಸಂವಿಧಾನಗಳು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರ್ತವೆ. ಅಲ್ಲಿ ಯಾವುದೇ ರೀತಿಯ ಇದೇ ರೀತಿ ಇರಬೇಕು ಅಂತಕ್ಕಂಥ ಲಿಖಿತ ಸಂವಿಧಾನ ಇರೋದಿಲ್ಲ. ಮತ್ತು ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಸಂವಿಧಾನ ಯಾವುದು ಅಂದರೆ ಭಾರತದ ಸಂವಿಧಾನ. ಈ ಲಿಖಿತ ಮತ್ತು ಬೃಹತ್ ಸಂವಿಧಾನ ಒಂದನೇ ಲಕ್ಷಣ ಆಗುತ್ತೆ. ಯಾಕೆಂದರೆ ಇದು ಬರವಣಿಗೆ ರೂಪದಲ್ಲಿದೆ. ಮೂಲತಃ ಅಂದರೆ ಸಂವಿಧಾನ ಪ್ರಾರಂಭ ಆದಂಥ ಒಂದು ಸಂದರ್ಭದಲ್ಲಿ ಆ ಸಂವಿಧಾನದಲ್ಲಿ 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳು ಇದ್ದು ಪ್ರಾರಂಭದಲ್ಲಿ 395 ಸಂವಿಧಾನ ಪ್ರಾರಂಭ ಆದಂಥ ಒಂದು ಸಂದರ್ಭದಲ್ಲಿ 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳು ಇದ್ದು ನಂತರದಲ್ಲಿ ಅನೇಕ ಬದಲಾವಣೆಗಳು, ಮಾರ್ಪಾಡುಗಳು ಆದ ನಂತರದಲ್ಲಿ ಈಗ 25 ಭಾಗಗಳು, 12 ಅನುಸೂಚಿಗಳು, 460 ವಿಧಿಗಳನ್ನು ಒಳಗೊಂಡಿದೆ. ಅಂದರೆ ಈ ಸಂವಿಧಾನ ಬದಲಾವಣೆ ಆಗ್ತಾ ಇರುತ್ತೆ, ತಿದ್ದುಪಡಿ ಆಗ್ತಾ ಇರುತ್ತೆ. ತಿದ್ದುಪಡಿ ಆದಂಗಾದಂಗೆ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಈಗ ಪ್ರೆಸೆಂಟ್ 25 ಭಾಗಗಳು, 12 ಅನುಸೂಚಿಗಳು, 460 ವಿಧಿಗಳಿದ್ದಾವೆ. ಓಕೆ, ನೆಕ್ಸ್ಟು ಎರಡನೆಯ ಒಂದು ಲಕ್ಷಣ ಏನಪ್ಪ ಸಂವಿಧಾನದ್ದು ಅಂದರೆ ಸರಳ ಮತ್ತು ಕಠಿಣ ಸಂವಿಧಾನ ಅಂತೇಳಿ ನಾವು ಕರಿತೀವಿ.
ಅಂದರೆ ಸಂವಿಧಾನ ತಿದ್ದುಪಡಿ ವಿಧಾನ ಸುಲಭವೂ ಆಗಿರದೆ ಹಾಗೂ ಕಠಿಣವೂ ಆಗಿರದೆ ಸರಳ ಮತ್ತು ಕಠಿಣತೆಯಿಂದ ಕೂಡಿದೆ. ಅಂದರೆ ಭಾರತದ ಸಂವಿಧಾನವನ್ನು ಅವತ್ತಿನ ಭಾರತ ಸಂವಿಧಾನದ ಕರ್ತೃಗಳು ಮುಂದಿನ ಭಾರತದ ಭವಿಷ್ಯ ಹೇಗಿರಬೇಕು ಎಂಬತಕ್ಕಂಥದ್ದ ಉದ್ದೇಶವಿಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ನಂತರ ಆಡಳಿತಕ್ಕೆ ಬರತಕ್ಕಂಥ ಸರ್ಕಾರಗಳು ಮನಸ್ಸಿಗೆ ಬಂದ ರೀತಿಯಲ್ಲಿ ತಿದ್ದುಪಡಿನೂ ಮಾಡೋಕ್ಕಾಗಲ್ಲ, ಹಂಗಂತ ಹೇಳಿ ತಿದ್ದುಪಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲದ ರೀತಿಯನ್ನು ಕೂಡ ಇಲ್ಲ. ಏಕೆಂದರೆ ಪ್ರಪಂಚದ ಕೆಲವೊಂದು ದೇಶಗಳಲ್ಲಿ ಸಂವಿಧಾನವನ್ನು ತಿದ್ದುಪಡಿನೇ ಮಾಡಲಿಕ್ಕಾಗೋದಿಲ್ಲ, ಆ ರೀತಿಯ ಕಠಿಣವಾದಂಥ ಒಂದು ನಿಯಮಗಳನ್ನು ಒಳಗೊಂಡಿರುತ್ತದೆ. ಆದರೆ ಭಾರತದ ಸಂವಿಧಾನ ಅವಶ್ಯಕತೆಗೆ ಅನುಗುಣವಾಗಿ ಕೆಲವೊಂದು ವಿಧಾನಗಳ ಮೂಲಕ ತಿದ್ದುಪಡಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಹಾಗಂತ ಮನಸೋಇಚ್ಛೆ ತಿದ್ದುಪಡಿ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ಇದು ಸರಳ ಮತ್ತು ಕಠಿಣ ಸಂವಿಧಾನ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟು ಸಂಸದೀಯ ಸರ್ಕಾರ ಪದ್ಧತಿ, ನೆಕ್ಸ್ಟ್ ಲಕ್ಷಣ. ಇದು ಸಂಸದೀಯ ಸರ್ಕಾರ ಪದ್ಧತಿ ಅಂದರೆ ಪ್ರಜೆಗಳಿಂದ ಆಯ್ಕೆಯಾದ ಸಂಸತ್ತು ಪರಮಾಧಿಕಾರವನ್ನು ಹೊಂದಿದೆ. ಅಂದರೆ ಇಲ್ಲಿ ಯಾವುದೂ ಕೂಡ ಸಂಸತ್ತಿಗಿಂತ ಮೀರಿದಂಥ ಒಂದು ಆಡಳಿತ ವ್ಯವಸ್ಥೆ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಂಸತ್ತಿನ ಅಂಡರ್ನಲ್ಲೇ ಬರ್ತವೆ. ಹಾಗಾಗಿ ಸಂಸತ್ತೇ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಪರಮಾಧಿಕಾರ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಅಂದರೆ ಜನಪ್ರತಿನಿಧಿಗಳು ಏನಿದ್ದಾರೆ, ಎಮ್ ಎಲ್ ಎಗಳು ಎಂ ಪಿಗಳು ಅಂತ ನಾವೇನು ಕರಿತೀವಿ, ಇದನ್ನು ಶಾಸಕಾಂಗ ಅಂತೇಳಿ ಕರಿತೀವಿ. ಆಡಳಿತ ವರ್ಗ ಇದಲ್ಲ, ಅಧಿಕಾರಿಗಳು ಇದರಲ್ಲ, ಅವರನ್ನು ನಾವು ಕಾರ್ಯಾಂಗ ಅಂತೇಳಿ ಕರಿತೀವಿ. ಕಾರ್ಯಾಂಗ ಯಾವಾಗಲೂ ಕೂಡ ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ. ಮತ್ತು ಮಂತ್ರಿಮಂಡಲ, ಅದು ರಾಜ್ಯ ಮಂತ್ರಿಮಂಡಲ ಆಗಿರ್ಬೋದು, ಕೇಂದ್ರ ಮಂತ್ರಿಮಂಡಲ ಆಗಿರ್ಬೋದು, ಇದು ಶಾಸಕಾಂಗದ ವಿಶ್ವಾಸ ಇರುವವರೆಗೂ ಕೂಡ ಅಧಿಕಾರದಲ್ಲಿ ಇರುತ್ತದೆ. ಅಂದರೆ ಶಾಸಕಾಂಗದ ವಿಶ್ವಾಸ ಕಳೆದುಕೊಂಡ ತಕ್ಷಣ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಇದು ಸಂಸದೀಯ ಸರ್ಕಾರ ಪದ್ಧತಿಯ ಒಂದು ಪ್ರಮುಖ ಲಕ್ಷಣ ಆಗಿದೆ. ನೆಕ್ಸ್ಟು ಗಣತಂತ್ರ ವ್ಯವಸ್ಥೆ. ಇನ್ನು ನಾನು ಹಿಂದೆ ಹೇಳಿದ ರೀತಿಯಲ್ಲಿ ಗಣತಂತ್ರ ವ್ಯವಸ್ಥೆಯಲ್ಲಿ ಯಾವ ದೇಶದ ಮುಖ್ಯಸ್ಥನನ್ನು ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೋ ಅದನ್ನು ಗಣರಾಜ್ಯ ಅಂತೇಳಿ ಕರಿತೀವಿ. ಅಂದರೆ ನಮ್ಮಲ್ಲಿ ಈಗ ರಾಷ್ಟ್ರಪತಿಗಳಿದ್ದಾರೆ, ರಾಷ್ಟ್ರಪತಿಗಳನ್ನು ನೇರವಾಗಿ ಚುನಾವಣೆ ಮೂಲಕ ಆಯ್ಕೆ ನಾವು ಮಾಡದೆ ಹೋದ್ರೂ ಕೂಡ ನಮ್ಮಿಂದ ಚುನಾಯಿತರಾಗಿರ್ತಕ್ಕಂಥ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಚುನಾವಣಾ ವ್ಯವಸ್ಥೆ ಮೂಲಕನೇ ಆಯ್ಕೆ ಮಾಡ್ತಾರೆ. ಹಾಗಾಗಿ ನಮ್ಮ ದೇಶವನ್ನು ಗಣತಂತ್ರ ವ್ಯವಸ್ಥೆ ಅಂತೇಳಿ ಕರಿತಿ. ಈಗ ಬ್ರಿಟನ್ನಲ್ಲಿ ನೀವು ನೋಡ್ಬೋದು, ಅಲ್ಲಿ ಈ ಒಂದು ಮುಖ್ಯಸ್ಥರು ರಾಜರಾಗಿರ್ತಾರೆ, ಆ ರಾಜರು ವಂಶ ಪಾರಂಪರ್ಯವಾಗಿ ಆಗ್ತಾ ಬರ್ತಾರೆ. ಹಾಗಾಗಿ ನಾವು ಬ್ರಿಟನ್ನನ್ನು ಗಣತಂತ್ರ ವ್ಯವಸ್ಥೆ ಅಂತ ಅನ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಸಂವಿಧಾನ ಇದ್ರೂ ಕೂಡ. ಹಾಗಾಗಿ ಭಾರತ ದೇಶ ಒಂದು ಗಣತಂತ್ರ ವ್ಯವಸ್ಥೆ ಅಂತೇಳಿ ಕರಿತೀವಿ. ಇಲ್ಲಿ ಯಾರೂ ಕೂಡ ವಂಶ ಪಾರಂಪರ್ಯವಾಗಿ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸಂಯುಕ್ತ ಪದ್ಧತಿ. ಸಂಯುಕ್ತ ಪದ್ಧತಿ ಅಂತ ಅಂದರೆ ಭಾರತವು ವಿವಿಧ ಭಾಷೆ, ಜಾತಿ, ಜನಾಂಗ ಮತ್ತು ವಿಶಾಲ ಭೂಪ್ರದೇಶ ಹೊಂದಿರೋದ್ರಿಂದ ಸಂವಿಧಾನವು ಸಂಯುಕ್ತ ಒಂದು ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂದರೆ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿಭಜನೆಯ ಆಗಿರ್ತವೆ. ಅಂದರೆ ಎಲ್ಲ ಅಧಿಕಾರನೂ ಕೂಡ ಕೇಂದ್ರವೇ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ರಾಜ್ಯಗಳು ನಮಗೆ ಮನಸೋ ಇಚ್ಛೆ ತನಗೆ ಬಂದ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಸಂಯುಕ್ತ ಒಂದು ವ್ಯವಸ್ಥೆ ಇರುತ್ತೆ. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಪರಮಾಧಿಕಾರವನ್ನು ಹೊಂದಿದೆ, ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪರಮಾಧಿಕಾರವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಒಂದಷ್ಟು ವಿಷಯಗಳು ಬರುತ್ತೆ, ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸರ್ಕಾರಗಳು ಅಧಿಕಾರವನ್ನು ನಡೆಸಬಹುದು ಅಂತೇಳಿ. ಕೇಂದ್ರ ಪಟ್ಟಿಯಲ್ಲಿ ನಾವು 100 ವಿಷಯಗಳು ಬರ್ತವೆ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು ಬರ್ತವೆ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳು ಬರ್ತವೆ. ಏನಪ್ಪ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ 100 ವಿಷಯಗಳು ಏನು ಬರ್ತವೆ, ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡ್ತಕ್ಕಂಥ ಮತ್ತು ಆ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ 61 ಅಂಶಗಳು, ಅವು ಮುಂದಿನ ದಿನಗಳಲ್ಲಿ ಯಾವ್ಯಾವು ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀನಿ. ಆ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಅಂಶಗಳೇನಿದೆ, ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಜಾರಿಗೆ ಕಾನೂನುಗಳನ್ನು ರಚಿಸ್ತಕ್ಕಂಥ ಮತ್ತು ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ಒಂದು ಅಧಿಕಾರ ರಾಜ್ಯ ಸರ್ಕಾರಗಳಲ್ಲಿ ಇದೆ. ಇಲ್ಲಿ ಯಾವುದೂ ಕೂಡ ಯಾವ ಮತ್ತೊಂದರ ಮೇಲೆ ದಬ್ಬಾಳಿಕೆಯನ್ನು ಮಾಡೋ ಹಾಗಿಲ್ಲ, ಇಂಟರ್ಫಿಯರ್ ಮಾಡೋ ಹಾಗಿಲ್ಲ, ಅದನ್ನು ನಮ್ಮ ಸಂವಿಧಾನ ಕರ್ತೃಗಳು ಅದನ್ನು ನಿರ್ಧಾರ ಮಾಡಿದ್ದಾರೆ. ಇನ್ನು ಸಮವರ್ತಿ ಪಟ್ಟಿ, ಈ ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ಕಾನೂನುಗಳನ್ನು ರಚಿಸ್ತಕ್ಕಂಥದ್ದು ಮತ್ತು ಜಾರಿಗೆ ತರ್ತಕ್ಕಂಥದ್ದನ್ನು ಎರಡೂ ಕೂಡ ಮಾಡ್ಬೋದು, ರಾಜ್ಯ ಸರ್ಕಾರಗಳು ಕೂಡ ಮಾಡ್ಬೋದು, ಕೇಂದ್ರ ಸರ್ಕಾರನೂ ಕೂಡ ಮಾಡ್ಬೋದು. ಒಂದು ವೇಳೆ ಇಲ್ಲೊಂದು ಸಮಸ್ಯೆ ಉದ್ಭವ ಆಗುತ್ತೆ, ಒಂದು ವೇಳೆ ಈ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ
ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಕಾನೂನು ಜಾರಿಗೆ ತರ್ತವೆ. ಹಾಗಾದರೆ ಅಂತಿಮವಾಗಿ ಯಾವುದು ಜಾರಿಗೆ ಬರುತ್ತೆ? ಎರಡೂ ಕೂಡ ಕಾನೂನನ್ನು ರಚನೆ ಮಾಡಿದನು ಕೂಡ ಅಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಕಾನೂನನ್ನು ರಚಿಸಿರುತ್ತೋ ಆ ಒಂದು ಕಾನೂನೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾರಿಗೆ ಬರುತ್ತೆ. ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂಥ ವಿಷಯಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಏಕೆಂದರೆ ಈ ಒಂದು ಪ್ರಶ್ನೆಯನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಂದರೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಕಾನೂನನ್ನು ರಚನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಯಾವ ಕಾನೂನು ಜಾರಿಗೆ ಬರುತ್ತೆ? ಯಾವುದು ಅಂದರೆ ಕೇಂದ್ರ ಸರ್ಕಾರ ಯಾವುದನ್ನು ರಚಿಸಿರುತ್ತೋ ಆ ಕಾನೂನು ಜಾರಿಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಮೂಲಭೂತ ಹಕ್ಕುಗಳು ಕೂಡ ಬಹಳ ಪ್ರಮುಖ ಆಗಿರ್ತವೆ. ಅಂದರೆ ಪ್ರತಿಯೊಂದು ಪ್ರಜೆಯೂ ಕೂಡ ತನ್ನದೇ ಆದಂಥ ಹಕ್ಕುಗಳನ್ನು ಹೊಂದಿರಬೇಕು ಎಂಬತಕ್ಕಂಥದ್ದನ್ನು ಕೂಡ ಇವು ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿದೆ. ಇದು ಸಂವಿಧಾನದ ಮೂರನೇ ಭಾಗದಲ್ಲಿ ಬರ್ತವೆ ಮೂಲಭೂತ ಹಕ್ಕುಗಳು. ಪ್ರಶ್ನೆಯನ್ನು ಕೇಳ್ತಾರೆ, ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಅಂದಾಗ ನಾವು ಅದನ್ನು ಸಂವಿಧಾನದ ಮೂರನೆಯ ಭಾಗ ಅಂತೇಳಿ ಹೇಳಬೇಕಾಗತ್ತೆ. ಸೊ ಈ ಒಂದು ಮೂಲಭೂತ ಹಕ್ಕುಗಳ ರಕ್ಷಕನನ್ನು ರಕ್ಷಕ ಅಂತೇಳಿ ಸುಪ್ರೀಂ ಕೋರ್ಟನ್ನು ಸರ್ವೋಚ್ಚ ನ್ಯಾಯಾಲಯ ಅಂತ ಏನು ಕರಿತೀವಿ, ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರಿತೀವಿ. ಯಾಕೆಂದರೆ ಈ ಏನು ಮೂಲಭೂತ ಹಕ್ಕುಗಳು, ಆರು ಮೂಲಭೂತ ಹಕ್ಕುಗಳು ಇದ್ದಾವೋ ಈ ಆರು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಆ ಹಕ್ಕುಗಳಿಗೆ ಧಕ್ಕೆಯಾದರೆ, ಯಾವುದಾದ್ರೂ ವ್ಯಕ್ತಿಯ ಹಕ್ಕುಗಳಿಗೆ ಧಕ್ಕೆಯಾದರೆ ಅದನ್ನು ಪ್ರಶ್ನಿಸೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇರುತ್ತೆ. ನಂತರ ಈ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಥ ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ವಿವರಣಾತ್ಮಕವಾಗಿಯೇ ನಾವು ಮಾತನಾಡೋಣ. ಆ ಮೂಲಭೂತ ಹಕ್ಕುಗಳು ಯಾವ್ಯಾವು? ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಮತ್ತು ಸಂವಿಧಾನಬದ್ಧ ಪರಿಹಾರ ಕ್ರಮದ ಹಕ್ಕು ಅಂಥೇಳಿ ಕರಿತೀವಿ. ನೆಕ್ಸ್ಟ್, ಈ ಒಂದು ಮೂಲಭೂತ ಹಕ್ಕುಗಳಿಗೆ ಏನಾದರೂ ಕೂಡ ಧಕ್ಕೆಯಾದರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಹೈಕೋರ್ಟ್ನ ಮೊರೆಯನ್ನು ಹೋಗ್ಬೋದು. ನಾವು ಅಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು. ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಸುಪ್ರೀಂ ಕೋರ್ಟನ್ನು ಕರಿತೀವಿ ಅಂತ ಹೇಳಿ ಮೂಲಭೂತ ಹಕ್ಕುಗಳು ಧಕ್ಕೆ ಆದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತೇನಲ್ಲ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ನಾವು ಇದನ್ನು ಪ್ರಶ್ನೆಯನ್ನು ಮಾಡ್ಬೋದಾಗಿದೆ. ನೆಕ್ಸ್ಟು ಮೂಲಭೂತ ಕರ್ತವ್ಯಗಳು, ಯಾಕೆಂದರೆ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ ಒಂದು ರಾಷ್ಟ್ರದಲ್ಲಿ ವ್ಯಕ್ತಿಗಳಿಗೆ ಹಕ್ಕುಗಳಿರುತ್ತವೋ ಅದೇ ರೀತಿಯಲ್ಲಿ ಅವನು ಕೂಡ ಆ ಒಂದು ರಾಷ್ಟ್ರದ ಒಬ್ಬ ಜವಾಬ್ದಾರಿಯುತದ ಪ್ರಜೆಯಾಗಿ ಅವನಿಗೆ ಒಂದಷ್ಟು ಕರ್ತವ್ಯಗಳು ಕೂಡ ಇರುತ್ತವೆ. ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಕೂಡ ನಾವು ಸಂವಿಧಾನದ 4A ಭಾಗದಲ್ಲಿ ಸೇರಿಸಲಾಗಿದೆ. ಸಂವಿಧಾನದ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಈ ಮೂಲಭೂತ ಕರ್ತವ್ಯಗಳು ಯಾವ ವಿಧಿಯಿಂದ ಪ್ರಾರಂಭವಾಗ್ತವಪ್ಪ ಅಂತ ಅಂದರೆ 51A ವಿಧಿಯಿಂದ ಈ ಒಂದು ಮೂಲಭೂತ ಕರ್ತವ್ಯಗಳು ಪ್ರಾರಂಭ ಆಗ್ತವೆ. ಹಾಗಾದರೆ ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ? ಮೂಲಭೂತ ಕರ್ತವ್ಯಗಳು 11 ಮೂಲಭೂತ ಕರ್ತವ್ಯಗಳು ಇದ್ದಾವೆ. ಆದರೆ 2002 ಸಂವಿಧಾನದ 86ನೇ ತಿದ್ದುಪಡಿ ಮೂಲಕ 6-14 ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು 11ನೇ ಮೂಲಭೂತ ಕರ್ತವ್ಯ ಆಗಿದೆ. ಅರ್ಥ ಆಗ್ತಿದೆಯಾ? ಅಂದರೆ ಈ 11ನೇ ಮೂಲಭೂತ ಕರ್ತವ್ಯ ಅಂತಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, 6-14 ವರ್ಷ ವಯೋಮಿತಿಯಲ್ಲಿನ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 11ನೇ ಕರ್ತವ್ಯದಲ್ಲಿ ಹೇಳಲಾಗಿದೆ. ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ 2002 86ನೇ ತಿದ್ದುಪಡಿ ಆಗುತ್ತೆ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಆಗುತ್ತೆ. ಆ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 11ನೇ ಕರ್ತವ್ಯವನ್ನು ಸೇರಿಸಲಾಗುತ್ತೆ. ಆ 11ನೇ ಕರ್ತವ್ಯ ಯಾವುದು ಅಂದರೆ 6-14 ವರ್ಷ ವಯೋಮಿತಿಯಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡತಕ್ಕಂಥದ್ದು ಪೋಷಕರ ಒಂದು ಕರ್ತವ್ಯ. ಈ ಪ್ರಶ್ನೆಯನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಂದರೆ 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾದಂಥ ಒಂದು ಮೂಲಭೂತ ಕರ್ತವ್ಯ ಯಾವುದು ಅಂತೇಳಿ, ಆಗ ಇದು ತಮಗೆ ಗಮನದಲ್ಲಿ ಇರಬೇಕಾಗತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು, ಇದು ಕೂಡ ನಮ್ಮ ಸಂವಿಧಾನದ ಒಂದು ಪ್ರಮುಖವಾಗಿರತಕ್ಕಂಥ ಲಕ್ಷಣ ಆಗಿದೆ. ಇದು ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಬರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಒಂದು ರಾಷ್ಟ್ರವನ್ನು ಸುಖಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಏನೇನೆಲ್ಲ ಅಂಶಗಳು ಇರಬೇಕು ಎಂಬತಕ್ಕಂಥದ್ದನ್ನು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಈ
ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಐರಿಷ್ ದೇಶದ ಸಂವಿಧಾನದಿಂದ ಎರವಲು ಈ ರಾಜ್ಯ ನಿರ್ದೇಶಕ ತತ್ವಗಳು ಕಾನೂನನ್ನು ರೂಪಿಸಿ ಜಾರಿಗೆ ತರುವಾಗ ಸರ್ಕಾರ ಇವುಗಳಿಗೆ ಹೆಚ್ಚು ಗಮನವನ್ನು ನೀಡಬೇಕು. ಇವುಗಳನ್ನು ಸರ್ಕಾರ ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಮುಂದಿನ ಒಂದು ಅಂಶ ಸ್ವತಂತ್ರ ಹಾಗೂ ಏಕೀಕೃತ ನ್ಯಾಯಾಂಗ. ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಸ್ವತಂತ್ರವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಂತರ ಈ ಶಾಸಕಾಂಗಗಳು ಏನಾದರೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನುಗಳನ್ನು ಏನಾದರೂ ಕೂಡ ಜಾರಿಗೆ ತಂದರೆ ಅವುಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರ ಕೂಡ ನಮ್ಮ ನ್ಯಾಯಾಲಯಕ್ಕಿದೆ, ಅಂದರೆ ಸುಪ್ರೀಂ ಕೋರ್ಟ್ಗಿದೆ. ಅಂದರೆ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳನ್ನು, ಅಂದರೆ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದರೆ ಅದನ್ನು ವಿಮರ್ಶೆ ಮಾಡ್ತಕ್ಕಂಥ ಮತ್ತು ಆ ಕಾನೂನನ್ನು ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಕೂಡ ನಮ್ಮ ನ್ಯಾಯಾಲಯಕ್ಕೆ ಇದೆ. ಹಾಗಾಗಿ ನಮ್ಮ ಭಾರತದ ಒಂದು ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂಥ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಆಗಿದೆ. ನೆಕ್ಸ್ಟು ಏಕಪೌರತ್ವ. ಈ ಏಕಪೌರತ್ವ ಅಂದರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ದ್ವಿಪೌರತ್ವವನ್ನು ಕಾಣ್ತೀವಿ. ಈಗ ಅಮೇರಿಕಾದಲ್ಲಿನೇ ದ್ವಿಪೌರತ್ವ ಇದೆ, ಅಂದರೆ ಅಲ್ಲಿನ ಒಬ್ಬ ಪ್ರಜೆ ಆ ರಾಜ್ಯದ ಪೌರತ್ವವನ್ನು ಪಡೆದಿರ್ತಾನೆ, ಇಟ್ ದ ಸೇಮ್ ಟೈಮ್ ಆ ದೇಶದ ಪೌರತ್ವವನ್ನು ಪಡೆದಿರ್ತಾನೆ. ಅಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಇದೆ. ಬಟ್ ನಮ್ಮಲ್ಲಿ ಏಕಪೌರತ್ವ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಪೌರತ್ವವನ್ನು ಪಡೆದಿದ್ದಾನೆ ಅಂದರೆ ಅವನು ಭಾರತೀಯ ಅಷ್ಟೇ. ಅಂದರೆ ಅವನು ಯಾವುದೇ ರಾಜ್ಯದಲ್ಲಿ ಜನಿಸಿದ್ರು ಕೂಡ, ಯಾವುದೇ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಅವನಿಗೆ ಒಂದೇ ಪೌರತ್ವ ಇದೆ, ಅವನು ಭಾರತೀಯ ಪೌರತ್ವ. ಬಟ್ ಅಮೇರಿಕದಲ್ಲಿ ಹಂಗಲ್ಲ, ಆ ರಾಜ್ಯದ ಪೌರತ್ವವನ್ನು ಪಡೆದಿರ್ತಾನೆ ಮತ್ತು ಆ ದೇಶದ ಪೌರತ್ವವನ್ನು ಪಡೆದಿರ್ತಾನೆ, ದ್ವಿಪೌರತ್ವ ಅಂತೇಳಿ ಕರಿತೀವಿ. ವಯಸ್ಕ ಮತದಾನ ಪದ್ಧತಿಯು ಕೂಡ ಭಾರತದ ಒಂದು ಸಂವಿಧಾನದ ಪ್ರಮುಖ ಲಕ್ಷಣ. ಇಲ್ಲಿ ಯಾವುದೇ ಜಾತಿ ಅಥವಾ ಜನಾಂಗ ಅಥವಾ ಲಿಂಗಭೇದವಿಲ್ಲದೆ ವಯಸ್ಸಿನ ಆಧಾರದಲ್ಲಿ ಒಂದು ಮತದಾನದ ವ್ಯವಸ್ಥೆ ಇರುತ್ತೆ. 18 ವರ್ಷ ತುಂಬಿರತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ಈ ಚುನಾವಣೆಗಳಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ. ಮತ್ತೊಂದು ನಮ್ಮ ಸಂವಿಧಾನದ ಲಕ್ಷಣ ದ್ವಿಸದನ ಶಾಸಕಾಂಗ. ದ್ವಿಸದನ ಶಾಸಕಾಂಗ ಅಂದರೆ ಇಲ್ಲಿ ಭಾರತದ ಶಾಸಕಾಂಗವನ್ನು ಸಂಸತ್ತು ಅಂತೇಳಿ ಕರಿತೀವಿ. ಸಂಸತ್ತು 2 ಸದನಗಳನ್ನು ಹೊಂದಿರುತ್ತೆ, ಒಂದು ರಾಜ್ಯಸಭೆ ಮತ್ತೊಂದು ಲೋಕಸಭೆ. ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರಿತೀವಿ, ಲೋಕಸಭೆಯನ್ನು ಕೆಳಮನೆ ಅಂತೇಳಿ ಕರಿತೀವಿ. ಇನ್ನು ರಾಜ್ಯಗಳಿಗೆ ಬಂದಂತೆ ನಾವು ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತೇಳಿ ಕರಿತೀವಿ, ವಿಧಾನಸಭೆಯನ್ನು ಕೆಳಮನೆ ಅಂತೇಳಿ ಕರಿತೀವಿ. ಎಲ್ಲ ಬಟ್ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ 2 ಸದನಗಳಿಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಇದೆ. ಇನ್ನು ಉಳಿದಂಥ ರಾಜ್ಯಗಳಲ್ಲಿ ಕೇವಲ ವಿಧಾನಸಭೆ ಮಾತ್ರ ಇರುತ್ತೆ. ಬಟ್ ಸಂಸತ್ತು 2, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಹೊಂದಿರುತ್ತೆ. ರಾಜ್ಯಸಭೆಯನ್ನು ಮೇಲ್ಮನೆ ಅಥವಾ ಹಿರಿಯರ ಸದನ ಅಂತೇಳಿ ಕರಿತೀವಿ, ಲೋಕಸಭೆ ಕೆಳಮನೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಕ್ಷ ಪದ್ಧತಿ. ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಒಂದು ಬುನಾದಿಯಾಗಿರುತ್ತೆ. ನಮ್ಮಲ್ಲಿ ಅನೇಕ ಬಹುಪಕ್ಷ ಪದ್ಧತಿ ಭಾರತ ದೇಶದಲ್ಲಿ ಜಾರಿ ಇದೆ. ಈ ಕೆಲವೊಂದು ವಿದೇಶಗಳಲ್ಲಿ ಕೇವಲ ದ್ವಿಪಕ್ಷ ಪದ್ಧತಿ ಜಾರಿಯಲ್ಲಿರುತ್ತೆ. ಅಮೇರಿಕದಲ್ಲಿಯೂ ಕೂಡ ಅಲ್ಲಿ ದ್ವಿಪಕ್ಷ ಪದ್ಧತಿ, ಹೆಚ್ಚಿನ ಪ್ರಮಾಣದಲ್ಲಿ ದ್ವಿಪಕ್ಷ ಪದ್ಧತಿ ಅಲ್ಲಿ ಜಾರಿ ಇದೆ. ಆದರೆ ಭಾರತದಲ್ಲಿ ಯಾರು ಬೇಕಾದರೂ ಕೂಡ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆಯನ್ನು ಮಾಡಬಹುದು. ನಮ್ಮಲ್ಲಿ ಅನೇಕ ರಾಜಕೀಯ ಪಕ್ಷಗಳಿದ್ದಾವೆ. ಇದು ಕೂಡ ಭಾರತ ಸಂವಿಧಾನದ ಒಂದು ಲಕ್ಷಣಗಳು ಆಗಿದೆ. ಸ್ನೇಹಿತರೆ, ಇದು ಭಾರತ ಸಂವಿಧಾನದ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳಾಯಿತು. ಮುಂದಿನ ವಿಡಿಯೋಗಳಲ್ಲಿ ಪ್ರತಿ ಲಕ್ಷಣಗಳಿಗೂ ಸಂಬಂಧಿಸಿದಂಥ ವಿವರಣಾತ್ಮಕವಾದಂಥ ವಿಡಿಯೋಗಳನ್ನು ಕೂಡ ಮಾಡಲಿದ್ದೇನೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.